ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ಯಾರಟ್ಸ್ ಪಾರ್ಕ್ ಅವೇರಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡೋದ್ರಿಂದ ಬರ್ಡ್ಸ್ಗಳಿಗೆ ಯಾವ ರೀತಿ ನಾನು ಕ್ಯಾಲ್ಸಿಯಂ ಕೊಡ್ತೀನಿಲ್ಲ, ಹೇಗೆ ಕೊಡ್ತೀನಿ, ಯಾವ ರೀತಿ ಕೊಡ್ತೀನಿ ಅನ್ನೋ ಅಂತ ನಿಮಗೆ ತಿಳ್ಕೊಬೇಕಂತ ಕುತೂಹಲ ಇದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದರೆ ಮಾತ್ರ ಈ ವಿಡಿಯೋ ನಿಮಗೆ ಅರ್ಥ ಆಗೋದು. ಹಾಗೆ ನೀವು ಇದರಲ್ಲಿ ಬ್ರೀಡಿಂಗಲ್ಲಿ ಸಕ್ಸಸ್ಫುಲ್, ಆಮೇಲೆ ಬರ್ಡ್ಸ್ ಸಾಕಾಣಿಕೆಯಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಂತಂದರೆ ಕ್ಯಾಲ್ಸಿಲೆಕ್ಸ್ ವರ್ಸಲ್ಯಾಗ ಕಂಪ್ನಿದು ಕ್ಯಾಲ್ಸಿಲೆಕ್ಸ್ ನಾನು ಇವಾಗ ಸಾಫ್ಟ್ ಫುಡಲ್ಲಿ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಬರ್ಡ್ಸಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಏನಿರುತ್ತಲ್ಲ ಅದು ಕ್ಲಿಯರ್ ಆಗಿ ಹೋಗುತ್ತೆ. ಇದನ್ನು ನಾನು ಸನ್ ಕೋನೂರ್ ಹಾಗೆ ಹೈ ಮ್ಯೂಟೇಷನ್ದಲ್ಲಿ ಆಫ್ರಿಕನ್ ಲೋ ಬರ್ಡ್ಸಲ್ಲಿ ಸಹಿತ ಕೊಡ್ತೀನಿ, ಆಫ್ರಿಕನ್ ಲೋ ಬರ್ಡ್ಸ್ಗೆ ಕೊಡ್ತೀನಿ. ಯಾಕಂತಂದರೆ ಎಗ್ ಸೆಲ್ಸ್ ಆಗಲಿ, ಆಮೇಲೆ ಎಗ್ ಬಾಂಡಿಂಗ್ ಆಗಲಿ, ಬೋನ್ಸ್ಗಾಗಲಿ, ಇವೆಲ್ಲಗಳಿಗೆ ಇದು ವರ್ಸಲ್ಯಾಗ ಕಂಪ್ನಿದು ಕ್ಯಾಲ್ಸಿಲೆಕ್ಸ್ ಏನು ಸಪ್ಲಿಮೆಂಟ್ ಮೆಷಿನ್ ಇದೆಯಲ್ಲ, ಇದು ತುಂಬ ವಂಡರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಏನಂತಂದರೆ ಕಾಂಪ್ಲಿಮೆಂಟ್ರಿ ಫೀಡ್ ಫಾರ್ ಬರ್ಡ್ಸ್. ಕ್ಯಾಲ್ಸಿಲೆಕ್ಸ್ ಈಸ್ ದ ವಾಟರ್ ಸೊಲ್ಯೂಬಲ್ ಕ್ಯಾಲ್ಸಿಯಂ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಕ್ಯಾಲ್ಸಿಯಂ ಡೆಫಿಷಿಯನ್ಸೀಸ್ ಇನ್ ಬರ್ಡ್ಸ್. ಓಕೆ, ಇದರ ಡೈರೆಕ್ಷನ್ ಬಂದುಬಿಟ್ಟು 1:3 ಇವನ್ ಮೇಜರ್ ಸ್ಪೂನ್, 100 ಗ್ರಾಮ್ ಸ್ಪೂನ್ ಇರುತ್ತೆ. ಅದನ್ನು 100 ಗ್ರಾಮ್ ಸಾಫ್ಟ್ ಫುಡ್ದಲ್ಲಿ ಹಾಕ್ಬೋದು, ಎಗ್ ಫುಡ್ ಹಾಕ್ಬೋದು, ಅಥವಾ 250 mm ವಾಟರ್ ಡ್ರಿಂಕಿಂಗ್ ವಾಟರ್ದಲ್ಲಿ ಹಾಕ್ಬೋದು. ನಾವು 250 mm ಡ್ರಿಂಕಿಂಗ್ ವಾಟರ್ ತೊಗೊಂಡು 12 ಗ್ರಾಮ್ ಇದನ್ನು ಹಾಕ್ಬೋದು. ಹಾಗೆ ಈ ಥರ ಸಾಫ್ಟ್ ಫುಡ್ಡಲ್ಲೂ ಹಾಕ್ಬೋದು. ನಾನು ಇವಾಗ ನೋಡಿ ಸಾಫ್ಟ್ ಫುಡ್ಡಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಅಂತ. ಇದರಲ್ಲಿ 12 ಟೈಪ್ಸ್ ಆಫ್ ಸೀಡ್ಸ್ ಇದೆ. ಇದನ್ನು ನಾನು ಮಾರ್ನಿಂಗ್ ನೀರಲ್ಲಿ ನೆನೆ ಹಾಕಿಬಿಟ್ಟು ಈವ್ನಿಂಗ್ ಆ ನೀರಿಂದ ವಾಪಸ್ ತೆಗಿತೀನಿ. ನೀರು ತೆಗೆದುಬಿಟ್ಟು ಏನು ಮಾಡ್ತೀನಿ, ನೈಟೆಲ್ಲ ಹಾಗೆ ಇಡ್ತೀನಿ. ಈ ಥರ ಮೊಳಕೆ ಹೊಡೆಯುತ್ತೆ ನೋಡಿ, ಈ ಥರ ಲೈಟಾಗಿ ನೋಡಿ, ಸ್ವಲ್ಪ ಮೊಳಕೆ ಹೊಡೆಯುತ್ತೆ, ಈ ಥರ ಮೊಳಕೆ ಹೊಡೆಯುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ನೋಡಿ ನಾನು ಬಾದಾಮ್ ಸಹಿತ ಹಾಕ್ತೀನಿ ನೋಡಿ. ಇವೆಲ್ಲ ನಾನು ಹೈ ಮ್ಯೂಟೇಷನ್ ಬರ್ಡ್ಸ್ ಹಾಕ್ತೀನಿ ನೋಡಿ. ಬಾದಾಮ್ ಇದೆ, ಕಡಲೆ ಇದೆ, ಶೇಂಗಾ ಬೀಜ ಇದೆ, ಕಡಲೆ ಬೀಜ ಶೇಂಗಾ ಬೀಜ ಅಂತೀವಿ, ಹುರುಳಿಕಾಳು ಇದೆ, ಎಲ್ಲವೂ ಇದೆ. ಇದು ನಿಯರ್ ಅಬೌಟ್ 1 kg ಇದೆ. 1 kg ನಾನು ಎಷ್ಟು ಹಾಕ್ತೀನಿ ನೋಡಿ ಇವಾಗ ಕ್ಯಾಲ್ಸಿಲೆಕ್ಸು. ಈ ಥರ ಸಾಫ್ಟ್ ಫುಡ್ಡು ಸಹಿತ ನಾವು ಕೊಡೋದ್ರಿಂದ ಬರ್ಡ್ಸ್ಗಳ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಸಾಫ್ಟ್ ಫುಡ್ ಕೊಡ್ತೀನಿ, ಮಧ್ಯಾಹ್ನ ಫ್ರೂಟ್ಸ್ ಕೊಡ್ತೀನಿ, ಈವ್ನಿಂಗು ಸನ್ಫ್ಲವರ್ ಸೀಡ್ಸು, ಆಮೇಲೆ ನವಣೆ ಈ ಥರ ಕೊಡ್ತೀನಿ. ಈ ಥರ ಬರ್ಡ್ಸ್ಗಳಿಗೆ ಫುಡ್ ಕೊಡೋದ್ರಿಂದ ತುಂಬ ಅಲ್ಟಿಮೇಟಾಗಿ ಬರ್ಡ್ಸ್ ಹೆಲ್ತು ಚೆನ್ನಾಗಿರುತ್ತೆ, ಅಲ್ಟಿಮೇಟಾಗಿರುತ್ತೆ. ಹಾಗಾಗಿ ಈ ಥರ ನಾವು ಬರ್ಡ್ಸ್ಗಳಿಗೆ ಈ ಥರ ಫುಡ್ ಕೊಡೋದ್ರಿಂದ ಬರ್ಡ್ಸ್ ಹೆಲ್ತ್ ಸಹಿತ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬರ್ಡ್ಸ್ಗಳಿಗೆ ಸಹಿತ ಈ ಥರ ನೀವು ಫುಡ್ ಕೊಡಿ ಫ್ರೆಂಡ್ಸ್. ಇದು ಕ್ಯಾಲ್ಸಿಲೆಕ್ಸ್ ಫ್ರೆಂಡ್ಸ್, ಕ್ಯಾಲ್ಸಿಲೆಕ್ಸ್ ಹೊಸಲೆಗೆ ಕಮ್ಮಿ. ಇದು ನಾನು ಇದನ್ನು ಇದು 1 kg ಇದೆ ಸಾಫ್ಟ್ ಫುಡ್ಡು. ಈ 1 kg ನಾನು ಎಷ್ಟು ಹಾಕ್ತೀನಿ ಅಂತಂದರೆ ಇದನ್ನು 30-40 ಗ್ರಾಮ್ ಹಾಕ್ತೀನಿ. ಜಾಸ್ತಿ ಹಾಕೋದು ಬೇಡ, 40 ಗ್ರಾಮ್ ಹಾಕ್ತೀನಿ. ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ ಇವಾಗ, ಲಾಸ್ಟ್ 20 ಡೇಸಿಂದ ಹಾಕಿಲ್ಲ, ಅದಕ್ಕೆ ಇವತ್ತು ನಾನು ಹಾಕ್ತಾ ಇದ್ದೀನಿ. 30 ಗ್ರಾಮ್ ಮಾತ್ರ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ಯಾವತ್ತು ಈ ಮಿಕ್ಸ್ ಮಾಡೋದ್ರಿಂದ. ಆಮೇಲೆ ಈ ಥರ ಪ್ಯಾಕಿಂಗ್ ಬರುತ್ತೆ, ಫುಲ್ ಕವರ್ ಇರುತ್ತೆ ಇದು. ಫ್ರೆಂಡ್ಸ್ ನೋಡಿ, ಈ ಥರ ಇರುತ್ತೆ ಇದು ಪೌಡ್ರು. ಅಂದರೆ ಕ್ಯಾಲ್ಸಿಯಂ ಏನು ನಾವು ಬರ್ಸಿ ಕೊಡ್ತೀವಲ್ಲ, ಈ ಥರ ಇರುತ್ತೆ ವೈಟ್ ಕಲರಲ್ಲಿ. ಈ ಥರ ಹರಳಾಗಿರುತ್ತೆ ನೋಡಿ. ನಾವು ಅಯೋಡಿನ್ ಉಪ್ಪು ತೊಗೋತೀವಲ್ಲ, ಅಯೋಡಿನ್ ಉಪ್ಪು ಏನು ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಸಾಲ್ಟ್, ಅದೇ ರೀತಿ ಇದು ಸಹಿತ ಇರುತ್ತೆ. ಈ ರೀತಿ ಇರುತ್ತೆ ನೋಡಿ. ಇದನ್ನು ಇದು ಈ ಸ್ಪೂನ್ ಬಂದುಬಿಟ್ಟು 12 ಗ್ರಾಮ್ ಇದೆ. ನಾನು ಇದನ್ನು 30 ಗ್ರಾಮ್ ಹಾಕ್ತೀನಿ ನೋಡಿ. ಈ ಥರ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಬರ್ಡ್ಗಳು
ಏನಂತಂದರೆ ಒಂದ್ಸರಿ ವಾಟರ್ ಕುಡಿಯತ್ತೆ, ಒಂದ್ಸರಿ ವಾಟರ್ ಕುಡಿಯೋಲ್ಲ. ಹಾಗಾಗಿ ವಾಟರ್ದಲ್ಲಿ ಹಾಕೋಕ್ಕಿಂತ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಬರ್ಡ್ಸ್ಗಳು ತಾವು ಫುಡ್ ಅಂತೂ ತಿನ್ನಲೇಬೇಕಾ, ವಾಟರ್ಕ್ಕಿಂತ ಜಾಸ್ತಿ ಫುಡ್ ತಿನ್ನುತ್ತೆ. ಹಾಗಾಗಿ ಫುಡ್ಡಲ್ಲಿ ಹಾಕೋದ್ರಿಂದ ಡೈರೆಕ್ಟ್ ಕ್ಯಾಲ್ಸಿಯಂ ಏನಿರುತ್ತಲ್ಲ ಡೈರೆಕ್ಟ್ ಬರ್ಡ್ಸ್ಗಳಿಗೆ ಹೋಗ್ಬಿಡತ್ತೆ. ಹಾಗಾಗಿ ಈ ಥರ ಫುಡ್ಡಲ್ಲಿ ಮಿಕ್ಸ್ ಮಾಡಿ ಕೊಡಿ ಫ್ರೆಂಡ್ಸ್ ನೋಡಿ. ಹಾಗೆ ಫ್ರೆಂಡ್ಸು ಹಾಕಿದ್ಮೇಲೆ ಇದನ್ನು ಕ್ಯಾಪ್ನ ಫುಲ್ ಟೈಟ್ ಮಾಡಿ, ಟೈಟ್ ಮಾಡಿ ಒಂಥರ ಡ್ರೈ ಪ್ಲೇಸಲ್ಲಿ ಇಡಿ. ಮಾಯ್ಚರ್ ಆದರೆ ಈ ಒಳಗಡೆ ಗಟ್ಟಿಯಾಗಿ ಹೋಗುತ್ತೆ ಅಥವಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಫುಲ್ ಪ್ಯಾಕ್ ಮಾಡಿ ಒಂದು ಡ್ರೈ ಪ್ಲೇಸಲ್ಲಿ ಇಟ್ಬಿಡಿ ಇದನ್ನು. ನೋಡಿ ಫ್ರೆಂಡ್ಸ್, ಇದಕ್ಕೆ ಆಲ್ರೆಡಿ ಕ್ಯಾಲ್ಸಿಯಂ ಈ ರೀತಿ ಕ್ಯಾಲ್ಸಿಯಂ ನಾನೇನು ಸಾಲ್ಟ್ ಹಾಕಿದ್ದೀನಿ, ಇದನ್ನು ಕ್ಯಾಲ್ಸಿಯಂ ಹಾಕಿದ್ದೀನಿ ಎಲ್ಲ ವರ್ಸೆಲ್ಲಾಗ ಕಮ್ಮಿ ಕ್ಯಾಲ್ಸಿಲಾಗ ವರ್ಸೆಲ್ಲಾಗ ಕಮ್ಮಿ ಇದು ಕ್ಯಾಲ್ಸಿಲಕ್ಸ್ ಹಾಕಿದ್ದೀನಲ್ಲ ಈ ರೀತಿ ಇದಕ್ಕೆ ಅಂದ್ಕೊಳ್ಳುತ್ತೆ. ಇದನ್ನು ಬರ್ಡ್ಸ್ ಬಾಯಲ್ಲಿ ಹಿಡ್ಕೊಂಡ್ರೆ ಇದೆಲ್ಲ ಈ ರೀತಿ ತಿನ್ನುವಾಗ ನಾಲಿಗೆಗೆ ಅದಕ್ಕೆ ಅಂದ್ಕೊಂಡ್ಬಿಡುತ್ತೆ. ಹಾಗಾಗಿ ಬರ್ಡ್ಗಳಿಗೆ ಡೈರೆಕ್ಟಾಗಿ ಬಾಡಿಗೆ ಹೋಗುತ್ತೆ. ಹಾಗಾಗಿ ಈ ರೀತಿ ಹಾಕಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಎಲ್ಲ ಬರ್ಡ್ಸ್ಗಳಿಗೂ ಸರ್ವ್ ಮಾಡೋಣ. ಫ್ರೆಂಡ್ಸ್ ನೋಡಿ ಈ ರೀತಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಯ್ ಓಕೆ ಫ್ರೆಂಡ್ಸ್ ನೋಡಿ, ಹಾಯ್ ತಗೋ ಫ್ರೆಂಡ್ಸ್ ನೋಡಿ. ಈ ರೀತಿ ಹಾಕೋದ್ರಿಂದ ಆಲ್ರೆಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ರೀತಿ ತಿನ್ನೋದ್ರಿಂದ ಡೈರೆಕ್ಟಾಗಿ ನಾವು ಕೊಡೋ ಸಪ್ಲಿಮೆಂಟ್ ಬಾಡಿಗೆ ಹೋಗುತ್ತೆ. ಹಾಗಾಗಿ ಈ ರೀತಿ ನೀವು ಕ್ಯಾಲ್ಸಿಲಕ್ಸ್ ಆಗಲಿ, ಆಮೇಲೆ ಆಪ್ಟಿಬ್ರಿಡ್ ಆಗಲಿ, ಆಮೇಲೆ ಆಮ್ನಿವಿಟ್ ಆಗಲಿ, ಫರ್ಟಿಬಿಟ್ ಆಗಲಿ, ಆಮೇಲೆ ಇನ್ನಿತರ ಯಾವುದೇ ಸಪ್ಲಿಮೆಂಟ್ಸ್ ಇರಲಿ ಈ ರೀತಿ ಬರ್ಡ್ಸ್ಗಳಿಗೆ ಫುಡ್ಡಲ್ಲಿ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸು ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆಲ್ರಿಗೂ ಉಪಯುಕ್ತ ಆಗಿದೆ ಅಂತ ನಾನು ತಿಳ್ಕೊತೀನಿ. ಹಾಗಾಗಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂಥರ ಎನ್ಕರೇಜ್ ಮಾಡಿದಾಗತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಹೆಸರು ಕ್ಲಿಕ್ ಮಾಡಿ. ಯಾಕಂತಂದರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ನಷ್ಟು ಬೇರೆ ಬೇರೆ ಮಾಹಿತಿಗಳೊಂದಿಗೆ ಸಪ್ಲಿಮೆಂಟ್ಸ್ ಬಗ್ಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.